ನಾರ್ಮಲ್ ಎಣ್ಣೆಗ ಮತ್ತ್ ಪವರ್ ಎಣ್ಣೆಗ ಏನ್ ಡಿಫ್ರೆನ್ಸ್ ಐತಿ? ಬಹುಶಃ ರಿಸಲ್ಟ್ ಬಂತ ಅನ್ಸಿದ್ರಿ ಎಲೆಕ್ಷನ್ ದ 2019 ಏನ್ ಹೊಳಿ ಮನಿ ಬಿದ್ದಿತ್ತಿರ್ಲಿ, ಅವಾಗಿಂದ ಪ್ರತಿ ವರ್ಷ ಮಳೆಗಾಲ ಹಿಂಗ ಐತ್ರಿ. ಟೆಕ್ ಚಾನಲ್ ಸ್ಟಾರ್ಟ್ ಮಾಡ್ಯನ್ರಿ, ಇವತ್ತು ಇನ್ಸ್ಟಾಗ್ರಾಮ್ ಅನೌನ್ಸ್ಮೆಂಟ್ ಮಾಡಿನ್ರಿ. ಜೈ ಸಿ ಆರಾಮ್ ಎಲ್ಲರಿಗೂ. ನಿಲ್ದ್ರ ಕಸಕ್ಕೆ ಔಷಧಿ ಹೊಡಿಕಿದ್ರಲ್ಲ, ಅಲ್ದ 50 ಬಾಂಬ್ ಹೊಡಿದ್ರಿ, ಅದ್ರಾಗ 20 ಬಾಂಬ್ ನೀನು ಹೊಡೆದಿದ್ದು ರೀ ಕಸಕ್ಕೆ. ಆ ಜೇಕಾಗ ಹೊಡಿಕಿದ್ರಿ ಔಷಧಿ 20 ಬಾಂಬ್ ಹೊಡೆದವ್ರಿ, ಇನ್ನೂ 30 ಬಾಂಬ್ ಹೊಡೆದೈತಿ. ಅದಕ್ಕೆ ಮತ್ತೆ ಇವತ್ತು ಇಲ್ಲಿ ಹೊಲಕ್ಕೆ ಬಂದವ್ರಿ. ಈಗ ಇಲ್ಲದ್ರೆ 20 ಬಾಂಬ್ ಇವತ್ತು ಹೊಡಿನ್ರಿ, ಅದ ಮತ್ತೆ ಉಳ್ದಂದು 10 ಬಾಂಬ ನಾಳೆ ಹೊಡಿನ್ರಿ. ಅಥವಾ ನಾಳೆ ಹೊಡಿನ್ರಿ ಇಲ್ಲ, ಅಣ್ಣನ ಸುಟ್ಟಿ ಇದ್ರೆ ನಾಳಿಂದ ಅಣ್ಣ ಬಂದು ಹೊಡಿತಾರೆ. ಮತ್ತು ನಿಮ್ಮ ಮನೆ ಏನಾರ ಒಂದು ಬೈಕದ ಮೈಲೇಜ್ ಟೆಸ್ಟ್ ವಿಡಿಯೋ ಮಾಡಿದ್ದಂತಾರೆ, ಅಂದ್ರೆ ಪೆಟ್ರೋಲ್ ಯಾವ್ದು ಬೆಸ್ಟ ಮತ್ತು ಸ್ಪ್ಲೆಂಡರ್ ಬೈಕ್ಗಳು ಎಷ್ಟು ಎವರೇಜ್ ಕೊಡ್ತಾವೆ ಅಂತ ಒಂದು ವಿಡಿಯೋ ಮಾಡೋದೈತೆ ಅಂತ ಹೇಳಿನಿರ್ಲ. ಅದನ್ನ ಇವತ್ತು ಮಾಡಿನ್ರಿ ಅಂತ. ನಮ್ಮದು ದೋಸ್ತನು ಬಂದ, ದೋಸ್ತ ಅಲ್ಲಿ ತಮ್ಮ ಆತಾರಿ ಗಲ್ಯಾಗ, ಆಮೇಲೆ ಹೊಸ ಬೈಕ್ ತೊಗೊಂಡಾರಿ. ಈಗ ಒಂದು ತಿಂಗಳೆಲ್ಲ ಆಯಿತು, ತಿಂಗಳು 2 ತಿಂಗಳಾಯಿತು. ಆ ಬೈಕ್ ಮೇಲೆ ಇದು ಪವರ್ ಎಣ್ಣೆ ಭಾಳ ಬೆಸ್ಟ್ ಅಂತ ಕರಿತಾರಲ್ಲ ರೀ, ಎಲ್ಲ ಕಡೆ ಪವರ್ ಎಣ್ಣೆ ತುಟ್ಟಿ ಬೀರ್ತೈತಿ ಮತ್ತು ಬೆಸ್ಟ್ ಅಂತ ಕರಿತಾರೆ ರೀ, ಎವರೇಜ್ ಜಾಸ್ತಿ ಕೊಡ್ತೀವಿ ಅಂತ. ಅದಕ್ಕೆ ಆ ಪವರ್ ಎಣ್ಣೆ ಟೆಸ್ಟ್ ಮಾಡಿ ನೋಡ್ರಿ ಅಂತ. ಎವರೇಜ್ ಕರೆಕ್ಟ್ ಕೊಡ್ತಿದ್ದೆವು, ಏನು ನಾರ್ಮಲ್ ಎಣ್ಣೆ ಎಷ್ಟು ಎವರೇಜ್ ಕೊಡ್ತೀವೋ ಅದಕ್ಕಿಂತ ಹೆಚ್ಚು ಎವರೇಜ್ ಕೊಡ್ತಿದ್ದೆವು. ಎಲ್ಲ ಟೆಸ್ಟ್ ಮಾಡಿ ನೋಡಿ ಇವತ್ತು ನಿಮ್ಗೆ ರಿಸಲ್ಟ್ ತೋರಿಸ್ತಾನೆ ಅಂತಾರೆ. ನಾರ್ಮಲ್ ಎಣ್ಣೆಗ ಮತ್ತು ಪವರ್ ಎಣ್ಣೆಗ ಏನು ಡಿಫ್ರೆನ್ಸ್ ಐತಿ? ಏನು ಎಲ್ಲ ಡಿಫ್ರೆನ್ಸ್ ಐತೇನ ಇಲ್ಲ ಎಲ್ಲ ನಾರ್ಮಲ್ ಐತೇನ, ಎರಡು ಸೇಮ್ ಇದಾವೆನ ಎಲ್ಲದು ಹೇಳ್ತಾನಂತಾರೆ. ಇವಾಗ ಇಲ್ದಿದ್ರೆ ಅದು ಪಂಪ್ ಎಲ್ಕ ಪಪ್ಪ ಎಲ್ಕ ಬಂದು ಈಗ ಔಷಧಿ ಎಲ್ಲ ಕಲ್ಸಿದಾರೆ ರೀ. ಮುಂದೆ ಬಂದ ನೋಡಿಲ್ದಿದ್ರೆ ಹೋಗಿನ ಹೊಡ್ಕೊಂಡ್ರತ ನೀನಿಲ್ಲದ ಆಗಿತ್ರಿ. ಈ ಕಡೆ ಸ್ವಲ್ಪ ಉಳ್ದೈತಿ, ಈ ಕಡೆ ಸ್ವಲ್ಪ, ಮತ್ತು ಆಗ ದಂಡಿ ಸ್ವಲ್ಪ ಉಳ್ದೈತ್ರಿ. ಅಂದ್ರೆ ಒಂದು ಅರ್ಧ ಮುಗ್ದಂಗೆ ಆಗಿದ್ರಿ ಹೊಲ, ಇವತ್ತು ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚು ಒಂದು 70% ಮುಗಿದಿದ್ರಿ. 30% ಏನು ಹೋಯ್ತು ನೋಡೋದು, ಅಣ್ಣ ನಾಳೆ ಬಂದು ಹೊಡ್ಕೊತಾ ಅಂತಾರೆ. ಇವಾಗಲ್ದ ಒಂದು ಪಂಪ್ ಔಷಧಿ ಹೊಡೆದು ರೀ. ಮತ್ತು ಇವಾಗ ಡೈಲಿ ಹೆಂಗೆ ಮಾಡ್ತಾರಂದ್ರೆ ರೀ, 8 ಗಂಟೆ ಯೂಟ್ಯೂಬ್ ವೀಡಿಯೋ ರೀ, ಬೆಳಿಗ್ಗೆ 8 ಗಂಟೆಗೆ, 9 ಗಂಟೆಗೆ ಇನ್ಸ್ಟಾಗ್ರಾಮ್ ವೀಡಿಯೋ ರೀ, ಫಿಕ್ಸ್ ಬರಬೇಕು. ಆ ಥರ ಮಾಡತ್ತಾನ್ರಿ, ಏನು ಬೇ ಆಗಲ್ರಿ, ರಾತ್ರಿ 2 ಗಂಟೆ ನಿದ್ದೆ ಆಗಲಿಲ್ಲ, ನಿದ್ದೆ ಆಗುಲ್ದನೆ ಇದ್ರೂ ಒಟ್ಟು ಎಡಿಟಿಂಗ್ ಆಗಿ ಬೆಳಿಗ್ಗೆ 8 ಗಂಟೆಗೆ ಅಂದ್ರೆ ಯೂಟ್ಯೂಬ್ ವೀಡಿಯೋ ಪಬ್ಲಿಷ್ ಆಗಿರ್ಬೇಕು ರೀ. 9 ಗಂಟೆಗೆ ಅಂದ್ರೆ 9 ಗಂಟೆ 9:10 ಅಂದ್ರೆ 9 ಆಗಿ 10 ನಿಮಿಷದಾಗ ಅಂದ್ರೆ ಇನ್ಸ್ಟಾಗ್ರಾಮ್ ವೀಡಿಯೋ ಅಪ್ಲೋಡ್ ಆಗಿರ್ಬೇಕು ರೀ. ಆ ಥರ ಮಾಡತ್ತಾನ್ರಿ. ಈಗ ನೋಡಿರ್ಬೇಕು ನೋಡ್ರಿ, 2 ದಿವಸ ಆಯ್ತು ಕನ್ಸಿಸ್ಟೆಂಟ್ಲಿ, ಒಂದು ಡೈಲಿ ಇಲ್ದಿದ್ರೆ ಬೆಳಿಗ್ಗೆ ವೀಡಿಯೋ ಬರತ್ತವ್ರಿ. ಇದು 3ನೇ ವೀಡಿಯೋ ಇವತ್ತು, ಏನು ನೋಡ್ತಿರದ ಕನ್ಸಿಸ್ಟೆಂಟ್ ಮಾಡ್ಬೇಕಂತ ಬಿಡತ್ತಾನ್ರಿ. ಹಿಂಗೆ ಬರತ್ತವ್ರಿ ಇನ್ನು ಏನು ಬೇಕಲ್ರಿ, ಕರೆದ್ರೆ ಡೈಲಿ 8 ಗಂಟೆಗೆ ಇಲ್ಕ ಹೇಳ್ತಾನಲ್ಲ ಯೂಟ್ಯೂಬ್ ವೀಡಿಯೋ, 9 ಗಂಟೆಗೆ ಇನ್ಸ್ಟಾಗ್ರಾಮ್ ವೀಡಿಯೋ ನೋಡ್ಕೋತೀರಿ. ಇನ್ನಿಲ್ದಿದ್ರೆ 2ನೇ ಪಂಪ್ ತುಂಬ್ಕೊಂಡ್ರೆ ಅದರಿ. ಇವಾಗ ಟೈಮ್ 12 ಗಂಟೆ ಆಗಿತ್ತು ರೀ, ಇವಾಗ ಔಷಧಿ ಹೊಡೆ ಮುಗಿತು. ಸ್ವಲ್ಪ ಇವತ್ತು ಲೇಟ್ ಆಯ್ತು ರೀ, ಯಾಕಂದ್ರೆ ಅಲ್ಲಿ ಇದ್ದಾನು ಲಾಸ್ಟ್ ಕಂಡಿಗೆ ನೋಡ್ರಿ ಕೆರೆ ಹತ್ತಾಗಲಿ, ಅದ್ರ ಇಲ್ಲಿಂದ ಅಲ್ಲಿ ತಗ ಕ್ಯಾನ್ಗಳು ತುಂಬ್ಕೊಂಡು ಹೋಗಿ ಅಂತ ಹೊಡೆದು ರೀ. ಅದಕ್ಕೆ ಹೊತ್ಕೊಂಡು ಹೋಗೋದನ್ನ ಟೈಮ್ ಆಯಿತು. ಇನ್ನಿಲ್ದಿದ್ರೆ ಆಡುಗಳು ಸ್ವಲ್ಪ ಇದನ್ನ ಚೊಕ್ಚಿ ಮುರ್ಕೊಂಡು ಹೋಗಿರ್ತ ಹರ ಬರುವಾಗ ಆಡುಗಳಿಗೆ ಏನು ಮೇವಿಲಾಗಿತ್ತು. ಅದಕ್ಕೆ ಇಲ್ಲಿ ಇದನ್ನ ಇದ್ದಾಗ ನಾವು ಬರ್ದು ದಾದಾ ಹೋದ್ರೆ ಬಾಯಿಕೆ ತೋಟ, ಅದ್ರ ಸುತ್ತಕ್ಕೆ ಚೌಕ್ಸಿ ಇದ್ರಿ, ಚೌಕ್ಸಿ ಮುರ್ಕೊಂಡು ಹೋಗ್ರಿ. ಮತ್ತು ಸಾಯಂಕಾಲ ಇಲ್ದಿದ್ರೆ ಅದು ಗಾಡಿ ಈ ಥರದ್ದು ಪವರ್ ಎವರೇಜ್ ಟೆಸ್ಟ್ ಮಾಡೋದಿತ್ತಿರಲಿಲ್ಲ, ಅದಕ್ಕೆ ಭೀ ಹೋಗ್ರಿ. ಅಂತ ನಮ್ಮ ದಾದಾಗ ಹಿಂಗೆ ಕಾಲ್ ಮಾಡೀನಿ ರೀ, ನಮ್ಮ ಹುಡುಗ ದಾದಲ್ರಿ ಸಣ್ಣಕ್ಕ ಸಣ್ಣವದ, ಹಂಗೆ ಕಾಲ್ ಮಾಡೀನಿ ರೀ. ಅವನ ಹತ್ತ 4 ಗಂಟೆಗೆ ಅವೇಲಿ ಹೊರಗೋದತ್ತ ರೀ, 3 ಗಂಟೆದಾನ 3-4 ಗಂಟೆದಾನ ಬರ್ತಾನಂತ ಹೇಳ್ದ. ಅವ್ನು ಬಂದ ಕೂಡ ಅಂದ್ರಾಗ ಅವ್ನು ಬೈಕ್ ತೊಗೊಂಡೆ ಗಾಡಿ ಇದನ್ನು ಟೆಸ್ಟ್ ಮಾಡಿರಿ. ಅಂತ ಎಣ್ಣೆ ಟೆಸ್ಟ ಅದ ಮಾಡಿದ್ರಿ ಇವತ್ತು ಇನ್ಸ್ಟಾಗ್ರಾಮ್ಕ. ಇನ್ಸ್ಟಾಗ್ರಾಮ್ಕ ನಾ ಇದೆಲ್ಲ ವೀಡಿಯೋ ಮಾಡಿಲ್ಲ ರೀ, ಯಾಕಂದ್ರೆ ಮೊನ್ನೆ ಒಂದು ಇದು ಮಾಡಿರಿ ವೀಡಿಯೋ, ಮತ್ತು ನಿನ್ನೆ ಭೀ ಅದ ಐತ್ರಿ. ನಿನ್ನಿದ ಎಷ್ಟು 2 ತಾಸನ ಒಟ್ಟು 24,000 ಮಂದಿ ನೋಡಿದಾರೆ ರೀ. ಇವತ್ತು ಬಿಟ್ಟು ಏನದ ರೀ, ನೀನು ಔಷಧಿ ಹೊಡಿತಂದ, ಅದಕ್ಕೆ ಇವತ್ತಿಂದ ಇದು ಮಾಡಿಲ್ಲ. ಹಿಂದೆ ಎಣ್ಣೆಯವರೇ ಟೆಸ್ಟ್ ಮಾಡಿರಿ, ನಾಳೆ ಇಲ್ದಿದ್ರೆ ಗುಗಾಕ್ ಫಾಲ್ಸ್ ಹೋಗ್ರಿ ಅಂತ. ಹೊಲ್ದಿಂದ ಮನೆಗೆ ಬಂದ, ಊಟ ಎಲ್ಲ ಮಾಡಿ ಸ್ವಲ್ಪ ಮಲ್ಕೊಂಡಿನಿ ರೀ. ತ ನೋಡ್ರಲ್ಲೇ ವಾತಾವರಣ ಎಲ್ಲ ಹೆಂಗಾಯ್ತು ಪೂರ, ನೀವು ಏನಿರಲಿ ಇವತ್ತು ಫುಲ್ ಬಿಸಿಲೈತದ ಅರಿವತ್ತು ಹೊಲ್ದಾಗ ಮಳೆ ಬರೋ ಆಕಾರ, ಸಾಯಂಕಾಲ ಮಳೆ ಬರ್ಬೋದು ಇಲ್ಲ ಮಧ್ಯಾಹ್ನ ಮಳೆ ಬರ್ಬೋದು ಅಂತ.
ಮಳೆ ಬಂತ ನೋಡ್ರಿ, ಬರತ್ತಿದ್ರಿ ಇನ್ನೂ ಬಂದಿಲ್ಲ. ಅದು ನೋಡ್ರಲ್ಲ ವಾತಾವರಣ ಫುಲ್ ಎಲ್ಲ ಮೋಡ ಬ್ಲ್ಯಾಕ್ ಆಗಿದ್ರು ಪೂರ. ಒಂದು 15-20 ನಿಮಿಷನೇ ಮಳೆ ಚಾಲು ಆಯ್ತು ನೋಡಿ ಜೋರ್ಲಿ. ಮತ್ತು ಫುಲ್ ಗಾಡಿಗಳು ಭೀ ಜೋರ್ಲಿ ಹೊಂಟಿದಾರೆ ರೀ. ಬಹುಶಃ ರಿಸಲ್ಟ್ ಬತ್ತ ಅನಿಸಿದ್ರಿ ಎಲೆಕ್ಷನ್ದ. ಯಾವ್ದು ಬತ್ತೆ ಆಮಲ್ರಿ ನಮ್ಮ ಸೈಡ ಗಾಡಿಗಳು ಫುಲ್ ರೋಡ್ ಮ್ಯಾಗ ದುಮಡಿ ಹಿಡಿಸಿದವ್ರು. ಗೌತಿ ತಪ್ಲ ತರಕ್ ಬಂದೇನು ರೀ, ಗೌತಿ ತಪ್ಲ ತಗೊಂಡು. ಯಾಕಂದ್ರೆ ಇನ್ನು ಮಳಿ ಬರೋ ಆಕಡೆ ಐತ್ರಲ್ಲೇ, ಇದ್ರಾಗ ಚಾ ಕುಡಿತ್ರ ಇರೋ ಮಜಾನೇ ಬೇರೆ. ಇನ್ನು ಮಸ್ತ್ ಈಗ ಗೌತಿ ತಪ್ಲ ಎಲ್ಲ ಹಾಕಿ ಪದ್ರಿ ಚಾ ಮಾಡಿ ಚಾ ಕುಡಿನ್ರಿ ಅಂತ. ನಿಮಗೆ ಹೇಳಿರಲ್ಲ ಮಳಿ ಬರ್ತೆ ಅಂತ, ಒಂದು 5-10 ನಿಮಿಷ ಮಳಿ ಬರ್ತದೆ ಹೇಳಿರಿ, ಚಾ ಮಾಡಿ ಕುಡಿಕೇನ್ರಿ ಮಳಿ ಚಲೋ ಆಯ್ತು ನೋಡಿ. ಪೂರ ಫುಲ್ಲು ಜೋರ್ಲೆ ಮಳೆ ಚಾಲು ಆಯ್ತು ನೋಡಿ. 5 ನಿಮಿಷ ಮೊದಲು ಬಾ ನೋಡ್ರಲ್ಲ ಮಳೆ ಬತ್ತರ ಇದೊಂದು ಟೆನ್ಷನ್ ಹೆಚ್ಚಿನ ಟೆನ್ಷನ್ ಚಲೋ ಆಯ್ತು. ಇದು ನೋಡಿದ್ರೆ ಪೂರ ನೀರಲ್ಲ. ಈಗ ಒಂದು 1 ನಿಮಿಷನೇ ಹಿಂಗಾಗಿತ್ತು ರೀ, ಅಲ್ಲಿ ಸೋರ್ಗಿದ್ದು ನೋಡಿ ಪೂರ. ಅಲ್ಲಿ ರೀ ನಮ್ಮ ಮನ್ಯಾಗ ತಾತವ ಮನ್ಯಾಗ ತಾತವ ಮನೆ ತೋರಿಸ್ತಾನೆ ಅಂದ್ರೆ ಇಲ್ಲಿ ನೋಡಿದ್ರು ಪೂರ. ಇನ್ನೊಂದು 5 ನಿಮಿಷನೇ ಅಂದರೆ ಹಿಂಗೆ ಮಳೆ ಜೋರ್ಲೆ ಕಂಟಿನ್ಯೂ ಆಯಿತು. ಇನ್ನು ಜೋರ್ಲೆ ಬತ್ತ ತಗೋರೆ ಬಾಡೆ ತಗೊಂಡು ತುಂಬ ತುಂಬ ನೀರು ಚಂದ ತೆಗೆದ್ ಚಲಬೇಕು. ಆ ಟೈಪ್ ಅಂದ್ರೆ ಆ ಟೈಪ್ ಮಳೆ ಒಳಗೆ ಮಳೆಯನ್ನು ನೀರು ತುಂಬ್ತೀವಿ. ಯಾವಾಗ ಕಟ್ಟೋದ್ರಿ ಮನಿ ನೋಡ್ರಲ್ಲೇ ಪೂರ ಅಲ್ಲಿದೆಲ್ಲ ಪೂರ ನೀರು ಬರ್ಕಿ ನೋಡ್ರಿ. ಅಲ್ಲಿ ಬೀಚ್ ನೋಡ್ರಿ. ಇದು ಈ ವರ್ಷ ಸಟ್ ಅಲ್ರಿ, 2019 ಏನು ಹೊಳಿ ಮನಿ ಬಿದ್ದಿತ್ತಿರ್ಲೇ ಅವಾಗಿಂದ ಪ್ರತಿ ವರ್ಷ ಮಳೆಗಾಲ ಹಿಂಗೆ ಐತ್ರಿ. ಈ ವರ್ಷ ಪರಿಚಯ ಹಾಕಿದವ್ರಿ, ಈ ವರ್ಷ ಎಲ್ಲ ಪರಿಚಯ ಎಲ್ಲ ಆಗಿತ್ರಿ. ಆ ಟೈಪ್ ಅವಾಗಿಲ್ಲದ್ರೆ ಪೂರ ರಾಡಿ ಆಗ್ತಿದ್ರು ಅಡಿಗೆ ಮನೆಯೆಲ್ಲ. ಇವಾಗ ಪರಿಸರ ಹಾಕಿದ್ರಿ ಜಲ್ದಿ ಒಣಗಿ ಹೋಗ್ತಿದ್ರಿ ಎಲ್ಲ ಇದನ್ನ ಹಾಕಿ ನೋಡ್ರಿ. ಪೂರ ಮಳೆ ಎಲ್ಲ ಐತನ ಸೋರ್ಕೆ ನೋಡ್ರಿ ನೋಡ್ರಿ. ಆ ಕಟ್ಟಿದ್ರಿ ಈ ಬಡವ್ರ ಲೈಫ ಯಾವ ಥರ ನೋಡ್ತೇವೆ ಆ ಥರ ಇರಲ್ಲ ನೋಡಿದ್ರಿ. ಎಲ್ಲ ಕಡೆ ಅಂದ್ರೆ ಎಲ್ಲ ಪೂರ ಐತೆ ನೋಡಿದ್ರಿ. ಅಲ್ಲಿ ಬಗದಲ್ಲಿ ನೀರು ಸೋರತ್ತೆ. ಇವಾಗಿಲ್ದಿದ್ರೆ ಟೈಮ್ 5 ಗಂಟೆಗೆ ಇದ್ರಿ, ಅದೇನು ವಿಡಿಯೋ ಮಾಡೋಕೆ ಹೋಗೋದಿರಲಿಲ್ಲ, ಅದು ಕ್ಯಾನ್ಸಲ್ ಆಯ್ತು ರೀ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಅಂದ್ರೆ ಹೋಗಿ ವಿಡಿಯೋ ಮಾಡ್ಕೊಂಡು ಬರೋಣ್ರಿ. ಅಂತ ಅದನ್ನು ಈಗ ಹೋಗೋದಿದ್ರೆ ಕರೆ ಮಳೆ ಚಾಲು ಇದ್ರಲ್ಲ, ಅದ ಮಳೆ ಸಲುವಾಗಿ ಹೋಗೋದು ಕ್ಯಾನ್ಸಲ್ ಮಾಡಿರಿ. ಪಪ್ಪ ಬೈಕರು ಪಪ್ಪ ಬ್ಯಾಡನ್ ಅತ್ತಾರ್ರಿ. ಇವಾಗಿಲ್ದಿದ್ರೆ ಮಳೆ ಬರತ್ತೈತಿ, ಮತ್ತು ಸಿಡಿಲು ಬೆಳಗಿದ್ರಿ. ಅದಕ್ಕೆ ಇವಾಗ ಹೋಗ್ಬೇಡ್ರಿ, ನಾಳೆ ಹರ ಜಲ್ದಿ ಹೋಗಿ 6 ಗಂಟೆಗೆ ಅಂದ್ರೆ ಹೋಗಿ. ಎಷ್ಟು ಭಾವತಲ್ಲಿ ಒಂದು 2 ತಾಸು ಹತ್ತಿರ ವಿಡಿಯೋ ಶೂಟ್ ಮಾಡ್ಕೊಂಡು ಬರಕ. ಅದಕ್ಕೆ ನಾಳೆ ಬೆಳಿಗ್ಗೆ ಜಲ್ದಿ 6 ಗಂಟೆಗೆ ಅಂದ್ರೆ ಹೋಗ್ರಿ ಅಂತ ಮನೆಯಿಂದ. 6 ಗಂಟೆದ್ರೆ ಹೋಗಿ 9 ಗಂಟೆ ತಾನೆ ವಿಡಿಯೋ ಮಾಡ್ಕೊಂಡು ಬಂದ ಜಲ್ದಿ ವಾಯ್ಸ್ ಎಲ್ಲ ರೆಕಾರ್ಡ್ ಮಾಡಿ ಈಗ ಪ್ರೀ ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಇಟ್ಕೊಂಡ್ರಿ ವಾಯ್ಸ. ಅದು ಹೋಗಿ ಬಂದ ಕೂಡಲೇ ಮ್ಯಾಚ್ ಮಾಡಿ 9:30 ತನಕ ಎಲ್ಲ 9:30-10 ಗಂಟೆ ತನಕ ಎಲ್ಲ ಹೆಂಗ್ರೆ ಮಾಡಿ ಅಪ್ಲೋಡ್ ಮಾಡಿಬಿಡ್ರಿ ಅಂತ ರೀ. ಯೂಟ್ಯೂಬ್ದಸ್ಗೂ ಅಪ್ಲೋಡ್ ಮಾಡಿರ್ತಾನೆ ರೀ 8 ಗಂಟೆಗೆ. ಈಗಿಲ್ದಿದ್ರೆ ಮಳೆ ಬರ್ಕಿದ್ದಿರಲಿಲ್ಲ, ಅದಕ್ಕೆ ಇವತ್ತು ಕಾಲಾಗ ಇಲ್ಲಿ ಕಾಲಾಗಟ್ಟ ಜಗಳ ಹೋಗಿನ್ರಿ. ಏನಕ್ಕೆ ಇನ್ನು ಇಲ್ಲಿ ಭೀ ಜಗಳ ಹೋಗಿನ ಜಗಳ ಹೋಗದ. ಇನ್ನು ಸಾಯಂಕಾಲ ಬಹುಶಃ ಮಳೆ ಜೋರ್ಲೆ ಬರ್ತೆ ಅನಿಸಿದ್ರಿ. ಸಾಯಂಕಾಲ ಇಲ್ಲಿ ಮೇವಾಗಿ ಬರಲ್ರಿ, ಪೂರೆಲ್ಲ ನೀರು ತುಂಬಿದ್ದೆ. ಅದಕ್ಕೆ ಇವಾಗ ಇದ್ರ ಕಾಲಾಗೆಲ್ಲ ಇನ್ನೊಂದು ಜಗಳ ಹೋಗದ. ಮೇವ ಏನೈತೆ ನೋಡ್ರಿ, ಮೇವ ಇಲ್ಲದ ಕುರ್ಪಿಲ ಕಡ್ದಾಕಿ ಹೋಗ್ಬಿಡ್ರಿ. ಆತ ಈಗ ಒಮ್ಮೆ ಹಾಕಿ ತಗೋರಿ, ಇನ್ನು ಸಾಯಂಕಾಲ ಹಾಕತ್ತಲ್ರಿ, ಈಗ ಒಮ್ಮೆ ಹಾಕಿಬಿಡ್ರಿ. ಇವಾಗ ಇಲ್ದ ಇದೇನು ಬುಕ್ ನೋಡ್ತಿರ್ಲಿಲ್ಲ, ಈ ಬುಕ್ ತಾಗಿಲ್ದ್ರ ನಾನು ಇವಾಗ ಇವಾಗ ಏನೇನು ಮಾಡಬೇಕು ಎಲ್ಲ ಫುಲ್ ಲೈಫ್ದ ಏನೇನು ಮಾಡಬೇಕು ಎಲ್ಲ ಇದ್ರೆ ಬರೆದಿರ್ತಾನೆ ರೀ. ಅಂದ್ರೆ ಇವಾಗ ಇಲ್ದ್ರೆ ಹೇಳ್ತಾನೆ ರೀ, ಈಗ ಇಲ್ದಿದ್ರೆ ನಾ ಇನ್ನು ಟೆಕ್ ಚಾನಲ್ ಸ್ಟಾರ್ಟ್ ಮಾಡ್ಯಾನ ರೀ. ಇವತ್ತು ಇನ್ಸ್ಟಾಗ್ರಾಮ್ ಅನೌನ್ಸ್ಮೆಂಟ್ ಮಾಡಿದ್ರಿ, ಟೆಕ್ ಚಾನಲ್ ಫಸ್ಟ್ ವೀಡಿಯೋ ಇಲ್ದಿದ್ರೆ 15ನೇ ತಾರೀಕು ಬಿಡೋಣ ಅಂತ. ಈ ಮಂತ್ ಐಫೋನ್ ಮೇಲೆ ಮಾಡತ್ತಾನೆ ರೀ ಒಂದು ವೀಡಿಯೋ, ಅದು ಎಲ್ಕಾನ ಇದ್ರೆ ಬರ್ದೀನಿ ರೀ. 100K ಆಗೋಣ ಮಾಡ್ಬೇಕಂತ ಬರ್ದೀನಿ ನಾ ಇದ್ರಾಗ ಬುಕ್ದಾಗ. ಅದರ ಸ್ವಲ್ಪ ಏನೋ ಗೊತ್ತಿಲ್ಲ ಥಾಟ್ ಚೇಂಜ್ ಆಗಿ ಅದ್ರ ಸಲುವಾಗಿ ಒಂದು 15 ತಾರೀಕು ತನಕ ಒಂದು 75-80 ತನಕ ಹೋಗ್ಬೋದು ರೀ. ಅಷ್ಟು ತನಕ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಇವಾಗ ಸ್ಟಾರ್ಟ್ ಮಾಡಿದ್ದೇನೆ ರೀ. ಟೆಕ್ ಚಾನಲ ಸಪೋರ್ಟ್ ಮಾಡಿರಿ, ಟೆಕ್ ಚಾನಲ್ದಾಗ ಭೀ ಇದ್ರಾಗ ಬರ್ದಿದ್ದಿದ್ರೆ ಟೆಕ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ. ಮತ್ತು ನನ್ನ ಮನಸ್ಸಿನಾಗ ಇದ್ರೆ ಮೊದಲು ಸ್ಟಾರ್ಟ್ ಮಾಡಿದ ರೀ, ಅವಾಗ ಇಲ್ದ್ರೆ ಹೆಂಗೆ ಎಡಿಟ್ ಮಾಡೋದು ಏನು ಗೊತ್ತಿಲ್ಲ. ಇದ್ರೆ ಸ್ಟಾರ್ಟಿಂಗ್ ಡೇಸ್ದಾಗ ಸ್ಟಾರ್ಟ್ ಮಾಡಿನು, ಅದ್ರ ಮತ್ತೆ ಇವಾಗ ರೀಸ್ಟಾರ್ಟ್ ಮಾಡ್ಯಾನ ರೀ. ಸೊ ಅಲ್ಲಿ ಭೀ ಸಪೋರ್ಟ್ ಮಾಡಿರಿ. ಇವಾಗ ರಾತ್ರಿ 10 ಗಂಟೆ ಐತ್ರಿ, ಅಣ್ಣ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾನು. ವ್ಲಾಗ್ ಚಾನಲ್ಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ. ಶಿವನಂತ ಮುಂದೆ ಬಿಡಿದಾಗ ರಾಧೆ ರಾಧೆ.